ದಾರಿ ಯಾವುದಯ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ನಮ್ಮ ಜೊತೆಗೆ ಬಿ ಎಸ್ ಯಡಿಯೂರಪ್ಪನವರು ಇದ್ದಾರೆ, ಸಾಕಷ್ಟು ಮಾತಾಡಿದ್ದಾರೆ. ಅವರ ಮುಂದಿನ ನಡೆ ಏನು ಅದ್ರ ಬಗ್ಗೆ ಯಡಿಯೂರಪ್ಪನವ್ರು ಹೇಳಿಲ್ಲ. ಆದರೆ ಒಂದು ಮಾತ್ರ ಅವ್ರು ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಪಕ್ಷವನ್ನು ಬಿಡೋದಿಲ್ಲ. ನಾನು ಕಷ್ಟಪಟ್ಟು ಕಟ್ಟಿದಂಥ ಪಕ್ಷ, ಈ ಪಕ್ಷದಲ್ಲೇ ಉಳಿತೀನಿ, ಮತ್ತೆ ಪಕ್ಷವನ್ನು ಅಧಿಕಾರಕ್ಕೆ ತರುವಂಥದ್ದು ನನ್ನ ಗುರಿ ಅಂತ ಯಡಿಯೂರಪ್ಪನವ್ರು. ನಾನು ಆರಂಭದಲ್ಲಿ ಒಂದು ಗೊಂದಲದಲ್ಲಿದ್ದೆ, ನಾನು ಏನಂತ ಪರಿಚಯಿಸೋದು ನಿಮ್ಮನ್ನು ಅಂತ. ಯಾಕಂದರೆ ಪಕ್ಷವನ್ನು ಅಧಿಕಾರಕ್ಕೆ ತಂದಂಥ ನಾಯಕ ಅಂತ, ಬಿ ಜೆ ಪಿಯ ಪರಮೋಚ್ಚ ನಾಯಕ ರಾಜ್ಯದಲ್ಲಿ ಅಂತಲೂ, ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿ ಅಂತ, ಅಥವಾ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಅಂತ, ಅಥವಾ ವಿರೋಧ ಪಕ್ಷದ ನಾಯಕರ ಮತ್ತೆ ಅಂತ. ಯಾಕಂದರೆ ಯಡಿಯೂರಪ್ಪನವ್ರು ಈಗಿನ ವರ್ತನೆ ಇದೆಯಲ್ಲ, ಪಕ್ಕಾ ವಿರೋಧ ಪಕ್ಷದ ನಾಯಕರ ಥರನೇ ಇದೆ ಅದು ಅಂತ. ನೋಡಿ, ಪ್ರಜಾತಂತ್ರ ವ್ಯವಸ್ಥೆನಲ್ಲಿ ನಮ್ಮ ಮಾಲೀಕರು ರಾಜ್ಯದ ಜನತೆ, ದೇಶದ ಜನತೆ. ಪಾರ್ಲಿಮೆಂಟಲ್ಲಿ ನಿಂತು ಮಾತನಾಡೋ ಪ್ರತಿಯೊಬ್ಬ ವ್ಯಕ್ತಿ, ಅಸೆಂಬ್ಲಿಯಲ್ಲಿ ನಿಂತು ಮಾತನಾಡೋ ಪ್ರತಿಯೊಬ್ಬ ಪ್ರತಿನಿಧಿ, ನಾನು ಮಾತನಾಡೋ ಒಂದೊಂದು ಮಾತು ನನ್ನ ಕ್ಷೇತ್ರದ ಜನಗಳ ಭಾವನೆಗಳನ್ನು ವ್ಯಕ್ತಪಡಿಸೋಕ್ಕೆ ಬಂದಿರುವಂಥ ಅವರ ಪ್ರತಿನಿಧಿಯನ್ನು ಅರಿವಿಟ್ಕೋಬೇಕು. ನೀನು ಯಾರ ಪರ ಅಂದರೆ ಬಿ ಜೆ ಪಿ, ಕಾಂಗ್ರೆಸ್, ಜೆ ಡಿ ಎಸ್ ಪರ ಕೈ ಎತ್ತಕ್ಕೋಸ್ಕರ ನಾವು ಇದು ವಿಧಾನಮಂಡಲದ ಒಳಗಡೆ ಲೋಕಸಭೆ ಒಳಗಡೆ ಹೋಗೋದಿಲ್ಲ. ಜನರ ಸಂಕಷ್ಟವನ್ನು ಸರ್ಕಾರದ ಗಮನಕ್ಕೆ ತಂದು ಅವರಿಗೆ ಪರಿಹಾರ ಹುಡುಕುವಂಥ ವ್ಯವಸ್ಥೆ ಮಾಡಬೇಕು ಅಂತ ಜನ ಆಯ್ಕೆ ಮಾಡಿ ನಮ್ಮಂಥವ್ರನ್ನ ಕಳಿಸಿರ್ತಾರೆ. ಇದರ ಯಾರು ಯಡಿಯೂರಪ್ಪ? ಆರ್ಡಿನರಿ ಪುರಸಭಾ ಸದಸ್ಯ, ನಾನು ಪುರಸಭಾ ಅಧ್ಯಕ್ಷ ಶಿಕಾರಿಪುರದಲ್ಲಿ, ನಾನು ಯಾರು ಅಂತ ಗೊತ್ತಿರಲಿಲ್ಲ ಜನತೆಗೆ. ಅದನ್ನು ಪರಿಚಯ ಮಾಡಿಕೊಟ್ಟರು ಶಿಕಾರಿಪುರ ತಾಲೂಕಿನ ಜನ, ನನ್ನ ಎಮ್ ಎಲ್ ಎ ಮಾಡಿದ್ರು 6 ಬಾರಿ, ರಾಜ್ಯದ ಜನಕ್ಕೆ ಆಶೀರ್ವಾದ ಮಾಡಿದರು. ನಾನು ಒಂದೇ ಮಾತನ್ನು ಹೇಳ್ತೇನೆ, ಜನಪರ ಹೋರಾಟ ಮಾಡುವಂಥ ವ್ಯಕ್ತಿತ್ವ ಇರುವಂಥ ಜನ, ಅಧಿಕಾರ ಇರಲಿ ಇಲ್ಲದೇ ಇರಲಿ, ಜನಸಮೂಹ ಅವರ ಬೆನ್ನಿಂದ ಇರುತ್ತೆ, ಅವ್ರಿಗೆ ಎಂದೂ ಸಹ ಅವ್ರನ್ನ ಕೈ ಬಿಡೋದಿಲ್ಲ ಅನ್ನೋದು ನನ್ನ ಅನುಭವದ ಮಾತು. ಅಟಲ್ ಬಿಹಾರಿ ವಾಜಪೇಯಿ ಬರ್ತಾಯಿದ್ರು ನಮ್ಮ ರಾಜ್ಯಕ್ಕೆ, ಅದ್ವಾನಿಜಿ ಬರ್ತಾಯಿದ್ರು, ಮುರಳಿ ಮನೋಜ್ ಜೋಶಿ ಅವರು ಬರ್ತಿದ್ರು, ಜಗನ್ನಾಥರಾವ್ ಜೋಶಿ ಅವರು ಬರ್ತಾಯಿದ್ರು. ಆ ಕಾಲದಲ್ಲಿ ನಾನು ಹೇಳ್ತಿರೋದು 25 ವರ್ಷದ ಹಿಂದಿನ ಕತೆ. ಒಂದು ಸಾರ್ವಜನಿಕ ಸಭೆ, 10,000 ಜನ ಸೇರ್ತಾಯಿದ್ರು, ನಾನು ಮಾತನಾಡ್ತಾ ಇದ್ದೆ. ಹಿಂದ್ಗಡೆ ಅನಂತಕುಮಾರ್ ಅವರು ಅಟಲ್ಜಿನೋ, ಅದ್ವಾನಿರನೋ, ಮುರಳಿ ಮನೋಜ್ ಜೋಶಿ ಅವ್ರನ್ನೋ, ರಾಜಮಾತಾ ವಿಜಯಸಂದರನ್ನೋ ಕರ್ಕೊಂಡು ಬರೋರು. ನಾನೇನು ಮಾಡ್ತಾಯಿದ್ದೆ, ನಾನು ಭಾಷಣ ಮಾಡ್ತಾ ಇದ್ದೋನು, ಅವ್ರು ಬಂದ ತಕ್ಷಣ ಲಾಲ್ಕೃಷ್ಣ ಅದ್ವಾನಿಯವರು ಬಂದರು, ಅಟಲ್ಜಿಯವರು ಬಂದರು ಅಂತೇಳಿ, ಅನಂತಕುಮಾರ್ ಮುಂದುವರಿಸಿ ನೀವು, ನಾನು ಮುಂದಿನ ಸಭೆಗೆ ಹೋಗ್ತೀನಿ ಅಂತ ಹೋದೆ. ಇದು ನಿರಂತರವಾಗಿ 16 ವರ್ಷಗಳು ಮಾಡ್ಕೊಂಡು ಬಂದೆ ನಾನು, 1-2 ವರ್ಷ ಅಲ್ಲ, 1-2 ದಿವಸ ಅಲ್ಲ. ಆಗ ಆ ಕಾಲದಲ್ಲಿ ಏನಿತ್ತು ನನಗೆ ಸ್ಥಾನಮಾನ? ನಾನೊಬ್ಬ ಅವತ್ತು ಬಿ ಜೆ ಪಿ ರಾಜ್ಯದ ಅಧ್ಯಕ್ಷ ಆವಾಗ. ಅಲ್ಲ, ಇವಾಗಲೂ ಕೂಡ ಕೆಲ ನಾಯಕರು ಬಯಸೋದು ಅದನ್ನೇ ನಿಮ್ಮ ಹತ್ರ ಅಂತ. ತಾವು ಹೇಳ್ತಾ ಇದ್ರಿ ಏನು ಅಂತಂದರೆ, ನಾನು ಭಾಷಣ ಮಾಡ್ತಿರುವಂಥ ಸಂದರ್ಭದಲ್ಲಿ ನಾಯಕರು ಬಂದ ತಕ್ಷಣ ನಾನು ಹೇಳ್ತಾ ಇದ್ದೆ, ಅನಂತಕುಮಾರ್ ನಂದು ಭಾಷಣ ಮುಗೀತು, ನಾನು ಮುಂದಿನ ಕ್ಷೇತ್ರಕ್ಕೆ ಹೋಗ್ತೀನಿ, ನೀವು ಮುಂದುವರಿಸಿ ಅಂತ. ಬಹುಶಃ ಇದೇ ಮನೋಭಾವನೆ ಯಡಿಯೂರಪ್ಪರು ಇಲ್ಲೂ ತೋರಿಸಬೇಕಾಗಿತ್ತು ಅಂತ. ಅನಂತಕುಮಾರ್ ಇಲ್ಲಿ ತನಕ ನಾನು ಆಳ್ವಿಕೆ ಮಾಡಾಯಿತು, ಇನ್ನು ನಿಮ್ಗಳು ಸರದಿಯಪ್ಪ, ಸೆಕೆಂಡ್ ಲೈನ್ ಅವ್ರದ್ದು ನೀವು ಮಾಡ್ಕೊಳ್ಳಿ ಅಂತ ಯಡಿಯೂರಪ್ಪನ ಇನ್ನೊಂದಾಗಿ ನೋಡ್ಕೋಬೇಕಾಗಿತ್ತು ಅಂತ. ಅದನ್ನು ರಾಜ್ಯದ ರಾಷ್ಟ್ರೀಯ ನಾಯಕರು ಹೇಳಿದಾಗ, ಜನ ಅಪೇಕ್ಷೆ ಪಟ್ಟಾಗ, ನಾನು ಖಂಡಿತ ನಾನು ಮತ್ತೆ ಯಾವುದೇ ಸ್ಥಾನಮಾನ ಅಪೇಕ್ಷೆ ಪಡೋದಿಲ್ಲ. ಹಾಗಿದ್ದರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಇರಲಿಲ್ಲ. ರಾಷ್ಟ್ರೀಯ ನಾಯಕರ ಕಕ್ಕೆ ತಲೆಬಾಗಬೇಕು ಅಂತ ನಾನು ರಾಜೀನಾಮೆ ಕೊಟ್ಟಂಥದ್ದು. ನನ್ನ ಮುಂದೆ ಇರುವಂಥ ಸವಾಲೇನು ಗೊತ್ತೇನೀಗ, ಯಾವ ಯಡಿಯೂರಪ್ಪನನ್ನು ನಂಬಿ ನನ್ನ ನೇತೃತ್ವದಲ್ಲಿ ಅಧಿಕಾರಕ್ಕೆ ತಂದರೋ ಆ ಜನತೆಗೆ ಅನ್ಯಾಯ ಆಗಬಾರ್ದು. ಮೊನ್ನೆ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿಗಳು, ನೀವು ಯಾಕೆ ಪ್ರಶ್ನೆ ಕೇಳಿದ್ರೆ ನನಗೆ ಗೊತ್ತಿದೆ, ವಿಧಾನಮಂಡಲದಲ್ಲಿ ರೈತರ 10,000 ಕೋಟಿ ರಾಜ್ಯದ ಜನತೆಗೋಸ್ಕರ ತೆಗೆದಿಡಬೇಕು, 1,00,000 ಕೋಟಿನಲ್ಲಿ 10,000 ರೂಪಾಯಿ, 10,000 ಕೋಟಿ, 10,000 1,00,000 ಕೋಟಿ ಬಡ್ಜೆಟ್, 10,000 ಕೋಟಿ ತೆಗೆದಿಡಬೇಕು ಅಂತ ಹೇಳಿದೋನು ನಾನು. ನಾನು ಅಲ್ಲೇ ಹೇಳಿದೆ, ನಾನು ಮುಖ್ಯಮಂತ್ರಿ ಆಗಿದ್ದನ್ನು ಮಾಡ್ತಿದ್ದೆ ಅಂತ. ಎಷ್ಟು ಸಮಸ್ಯೆಗಳಿದೆ, 4-5-6 ತಿಂಗಳಿಂದ ವೃದ್ಧಾಪ್ಯ ವೇತನ, ವಿಧವಾ ವೇತನ, ಅಂಗವಿಕಲ ವೇತನ, ಸಂಧ್ಯಾ ಸುರಕ್ಷಾ ಯೋಜನೆ ಅವರು ತಲುಪಿಲ್ಲ, 2.5 ಲಕ್ಷ ಭಾಗ್ಯಲಕ್ಷ್ಮಿ ತಾಯಿಯಂದರು ಈಗ ಬರುತ್ತೋ ನಾಳೆ ಬರುತ್ತೋ ಬಾಂಡ್ ಅಂತೇಳಿ ಚಿಂತೆ ಮಾಡ್ತಾ ಕುಂತಿದ್ದಾರೆ. ಅಲ್ಲ, ನೀವು ಮನೆ ಯಜಮಾನ, ನೀವು ಮನೆಯಲ್ಲಿ ಕಿವಿ ಹಿಂಡಿ ಹೇಳೋದು ಬಿಟ್ಟು ಗುಟ್ಟಾಗಿ ಹೇಳೋದನ್ನು ಹಿಂಗೆ ಸದನಕ್ಕೆ ಬಂದು ನೀವು ಸೆಡ್ ಹೊಡೆದ್ಬಿಟ್ರೆ ಹೆಂಗೆ ಅಂತ? ಖಂಡಿತ, ನಾನು ಜಗದೀಶ್ ಶೆಟ್ಟರ್ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ನಮ್ಮ ಮೂಲಕ ಹೇಳ್ಕೊಂಡು ಇಚ್ಛೆ ಪಡ್ತೇನೆ, ನಾನೇನಾದರೂ ಅವ್ರ ಮನೆಗೆ ಹೋಗಿ ಅಥವಾ ಎಮ್ ಎಲ್ ಎಗಳ ಮಧ್ಯೆ, ಮಂತ್ರಿಗಳ ಮಧ್ಯೆ ಈ ಮಾತು ಹೇಳಿದೆ ಅವ್ರು ಕೇಳ್ತಾ ಇರಲಿಲ್ಲ. ನನ್ನ ಕರ್ತವ್ಯ, ಪ್ರತಿಪಕ್ಷದ ನಾಯಕನಾಗಲ್ಲ, ಆಡಳಿತ ಪಕ್ಷದ ಮಾಜಿ ಮುಖ್ಯಮಂತ್ರಿಯಾಗಿ ನನ್ನ ಕಣ್ಮುಂದೆ ರಾಜ್ಯದ ಜನರ ಕಣ್ಣು, ನಾನು ಈಗ ಇಲ್ಲಿ ಕುಂತಿದ್ರೆ ನನಗೆ ಬರಗಾಲದಲ್ಲಿ ಪೀಡಿತದಲ್ಲಿರುವಂಥ ರೈತರು ನನಗೆ ನೆನಪಾಗ್ತಾರೆ, ಕಣ್ಣಲ್ಲಿ ನೀರು ಬರುತ್ತೆ. ಅವರ ಆಶೀರ್ವಾದ ವಿಧಾನಸೌಧಕ್ಕೆ ಬಂದಿದ್ದೇವೆ, ಕೆರೆಯ ನೀರನ್ನು ಕೆರೆಗೆಚ್ಚೆಯಲ್ಲಿ ವರವ ಪಡೆಯದಂತೆ ಕಾಣಿರು ಅಂತ ಹೇಳ್ತಾರೆ. ಏನು ತೊಂದರೆ ಆಗುತ್ತೆ? 1,00,000 ಕೋಟಿ ರೂಪಾಯಿ ಬಡ್ಜೆಟ್ ತರೋಕ್ಕೆ ಯಾರು ಕಾರಣ ಆಯಿತು? ನಾನು ಹೇಳ್ತೀನಿ ಅಂಕಿಅಂಶಗಳನ್ನ, ಆಮೇಲೆ ಎಲ್ಲಿದ್ದೋ ಅಂತ. ಜನ ಕೊಟ್ಟಂಥ ತೆರಿಗೆ ಹಣ, ಇಂಥ ಸಂಕಷ್ಟದಲ್ಲಿ ಅವ್ರು ಸಿಕ್ಕಿ ನರಳ್ತಾ ಇದ್ದಾರೆ, ಅದಕ್ಕಾಗಿಯೇ ರೈತರ ಸಾಲ ಮನ್ನಾ ಆಗಬೇಕು.
ಅದಕ್ಕಾಗಿಯೇ ಒಂದು 20 ಲಕ್ಷ ಜನರಿಗೆ ಯಾರು ಸಾಲನೇ ಪಡೆದಿಲ್ಲ ಯಾವುದೇ ಬ್ಯಾಂಕ್ಗಳಿಂದ ಸಹಕಾರಿ ಸಂಘಗಳಿಂದ. ಅವ್ರಿಗೆ 10,000 ರೂಪಾಯಿ ಹಣವನ್ನು ಕೊಡಿ, ಅವ್ರು ಸ್ವತಂತ್ರವಾಗಿ ಬದುಕಲಿ, ಒಂದು 6 ತಿಂಗಳ ಜೀವನ ನಡೆಸಲಿ. ಯಾರಿಗೆ ವೃದ್ಧಾಪ್ಯತನ, ವಿಧವಾ ವೇತನ, ಅಂಗವಿಕಲ ವೇತನ ಕೊಟ್ಟಿಲ್ಲ 3-4 ತಿಂಗಳಿಂದ, ಒಟ್ಟಿಗೆ ದುಡ್ಡು ಕೊಟ್ಬಿಡಿ, 1,000-1,200 ರೂಪಾಯಿ ಅವ್ರಿಗೆ ಬಂದರೆ 3 ತಿಂಗಳದು, ಅವ್ರು ನೆಮ್ಮದಿಯಿಂದ ಇನ್ನು 5 ತಿಂಗಳು ಜೀವನ ಮಾಡ್ತಾರೆ. ಅವ್ರು ಕಣ್ಣೀರು ಹಾಕೋದು ಬೇಡ, ಭಾಗ್ಯಲಕ್ಷ್ಮಿ ತಾಯಿ ಅಂದರೆ ಕಣ್ಣೀರು ಹಾಕೋದು ಬೇಡ. ಇದನ್ನು ಕೇಳಿದೆ ನಾನು, ಇದನ್ನು ಹೇಳಿದೆ, ಕೆರೆಕಟ್ಟೆಗಳ ಹೂಳು ತೆಗಿರಿ ಅಂತ ಹೇಳಿದ ಅಪರಾಧನ, ಬಡವರಿಗೆ ಸಹಾಯ ಮಾಡಿ ಅಂತ ಹೇಳಿದ ಅಪರಾಧನ, ಓ ಯಡಿಯೂರಪ್ಪನವರು ವಿರೋಧ ಪಕ್ಷ ನಾಯಕರಂತೆ ಮಾತನಾಡಿಬಿಟ್ಟು ಅಂತ ಸಿದ್ದರಾಮಯ್ಯ ಹೇಳಲಿಲ್ಲ. ಅಲ್ಲ, ನೀವು 10 ವರ್ಷದ ನಂತರ ಮಾತಾಡ್ತಾ ಇಲ್ಲ, ಕೇವಲ ಏನು ಅಂತ, ನೀವು 1 ವರ್ಷದ ಹಿಂದೆ ತಾವು ಮುಖ್ಯಮಂತ್ರಿ ಆಗಿದ್ರಿ, ತಾವೇ ಮಾಡ್ಬೋದಾಗಿತ್ತು ಅದನ್ನು ಅಂತ. ನಾನು ಮಾಡಿದ್ದೀನಲ್ಲ, ಏನು ಮಾಡಲಿಲ್ಲ ನಾನು. ರೈತರು ಸಾಲ ಮನ್ನಾ ನನ್ನ ಕಾಲದಲ್ಲಿ ಮಾಡಲಿಲ್ವೇನು? ಭಾಗ್ಯಲಕ್ಷ್ಮಿ ಯೋಜನೆ ಜಾರಿಗೆ ತರಲಿಲ್ವೇನು? 1% ಬಡ್ಡಿಗೆ ಸಾಲಕ್ಕೆ ರೈತರಿಗೆ ಸಾಲ ಕೊಡುವಂಥ ವ್ಯವಸ್ಥೆಯನ್ನು ಮಾಡಲಿಲ್ವೇನು? ಸುವರ್ಣ ಭೂಮಿ ಯೋಜನೆಯಲ್ಲಿ 10 ಲಕ್ಷ ಬಡವರನ್ನ ಗುರುತು ಮಾಡಿ 5,000-5,000 ರೂಪಾಯಿ 2 ಕಂತಲ್ಲಿ ಅವ್ರು ಕೊಟ್ಟು, ಅವರು ನೆಮ್ಮದಿಯಿಂದ ಅವರು ಭೂಮಿಯಲ್ಲಿ ಉಳುಮೆ ಮಾಡಿ ಒಳ್ಳೆ ಬೆಳೆಯನ್ನು ಬೆಳೆದು ಅವ್ನ ಕಾಲ ಮೇಲೆ ಅವ್ನು ನಿಲ್ಲಬೇಕು ಅನ್ನೋ ಕಾರ್ಯಕ್ರಮ ತರಲಿಲ್ವೇನು? ಯಾವ ನಾನು ಹೇಳೋದು, ಹಿಂದಿನ ಯಾವುದೇ ಮುಖ್ಯಮಂತ್ರಿಗಳು ಒಂದು ಹೇಳ್ಬೋದು, ಎರಡು ಹೇಳ್ಬೋದು ಕಾರ್ಯಕ್ರಮ, ನಾನು 10 ಕಾರ್ಯಕ್ರಮಗಳು ಹೇಳ್ತೇನೆ ಸಾಲಾಗಿ. ಅಲ್ಲಿ ಇಲ್ಲಿ ಇಲ್ಲಿ ನಿಮ್ಮ ನಾಯಕರುಗಳು ಹೇಳ್ತಾ ಇದ್ದಾರೆ ಏನು ಅಂದರೆ, ವಿರೋಧ ಪಕ್ಷದವರು ಮಾತಾಡುವಂಥ ಸಂದರ್ಭದಲ್ಲಿ ಜವಾಬ್ದಾರಿ ಇರುವಂಥ ನಾಯಕರು, ಮುತ್ಸದ್ದಿ ನಾಯಕರು, ಹಿರಿಯ ನಾಯಕರು ಸರ್ಕಾರದ ನೆರವಿಗೆ ಬರಬೇಕು, ಸರ್ಕಾರದ ವಿರುದ್ಧನೇ ದನಿ ಎತ್ತುವಂಥದ್ದಲ್ಲ. ಇವತ್ತು ಸದಾನಂದಗೌಡರು ಹೇಳ್ತಾರೆ ಏನಂತಂತಂದರೆ, ಈ ರೀತಿ ಮಾತಾಡುವಂಥ ಸಂದರ್ಭದಲ್ಲಿ ನಾನೇನಾದರೂ ಇದ್ದಿದ್ದರೆ, ಜಗದೀಶ್ ಶೆಟ್ಟರ್ ಸ್ಥಾನದಲ್ಲಿ ನಾನು ಇದ್ದಿದ್ದರೆ, ನಾನು ಇದನ್ನು ಸಮರ್ಥನೆ ಮಾಡ್ತಾ ಇದ್ದೆ ನಾನು, ಅಂದರೆ ನಾನು ನಮ್ಮ ಪಕ್ಷದ ಶಾಸಕರ, ನಮ್ಮ ಪಕ್ಷದ ಸಚಿವರ ಪರವಾಗಿ ನಿಲ್ತಾ ಇದ್ದೆ ನಾನು ಅಂತಾರೆ. ಇವತ್ತು ಅಂದರೆ ಸದಾನಂದಗೌಡರು ಇಲ್ಲದೆ ಇದ್ದದ್ದು ಒಳ್ಳೆಯದಾಯಿತು, ಅವರೇ ಇದ್ದುದು ನಾನು ಈ ಥರ ಹೋರಾಟ ಮಾಡಿದರೆ, ಯಡಿಯೂರಪ್ಪನವ್ರು ಹೇಳ್ತಾರೆ ಇದು ಮಾಡೋದ್ರಿಂದ ಅವ್ರಿಗೆ ಕ್ರೆಡಿಟ್ ಬರುತ್ತೆ, ಗೌರವ ಬರುತ್ತೆ ಅಂತೇಳಿ ನಾನು ಕಾರ್ಯಕ್ರಮವನ್ನು ಜಾರಿಗೆ ಕೊಡ್ತಿರಲಿಲ್ಲ ಅಂತ ಅವ್ರು ಹೇಳಿದ್ರು. ಇವತ್ತು ನಾನು ದೇವರಿಗೆ ಅಭಿನಂದನೆ ಸಲ್ಲಿಸಬೇಕು, ಒಳ್ಳೇದು ಮಾಡಿದಪ್ಪ ಭಗವಂತ, ಬದಲಾವಣೆ ಮಾಡಿ ಜಗದೀಶ್ ಶೆಟ್ಟರ್ ಬಂದು ಕೂತ್ಕೊಂಡ್ರು. ಕೊನೆ ಪಕ್ಷ ಜಗದೀಶ್ ಶೆಟ್ಟರು ಯಡಿಯೂರಪ್ಪ ಮತ್ತೊಂದು ಕೇಳಿ ಅನ್ನಲಿಲ್ಲ, ಅವರು ಆಗಲೇ ಅನೌನ್ಸ್ ಮಾಡಿಬಿಟ್ರೆ ಇಲ್ಲ, 24 ಗಂಟೆ ಟೈಮ್ ತೊಗೊಂಡ್ರು, ಸಚಿವರ ಜೊತೆ ಸಮಾಲೋಚನೆ ಮಾಡಿದ್ರು, ಅಧಿಕಾರಿಗಳ ಜೊತೆ ಸಮಾಲೋಚನೆ ಮಾಡಿದ್ರು. ನಾನೇನು ಹೇಳಿದೆ ಅವ್ರಿಗೆ, ಕೇಂದ್ರಕ್ಕೆ ಕೈ ಜಾಸ್ತಿ ಬೇಡಬೇಡಿ, 10,000 ಕೋಟಿಯನ್ನು ನೀವು ಖರ್ಚು ಮಾಡಿ, ಕೇಂದ್ರದ ಹುಡುಕೊಂಡು ಬಂದು ಕೊಡ್ತಾರೆ, ಇದ್ರೆ ಕಾಂಗ್ರೆಸ್ನವರು ಚೀಮಾರಿ ಹಾಕೋಣ. ಅವ್ರಿಗೆ ಮನವರಿಕೆ ಆಯಿತು, ಮನದಟ್ಟಾಯಿತು. ದೇಶದ ಇತಿಹಾಸದಲ್ಲಿ ಮೊದಲ ಬಾರಿಗೆ 17 ಲಕ್ಷ ರೈತರಿಗೆ, ಸಣ್ಣವನು ದೊಡ್ಡವನು ಯಾವುದೇ ಭೇದ ಭಾವನೆ ಏನು ಮಾಡಿದ್ದೇನೆ, 25,000ವರೆಗೆ ಸಾಲ ಮನ್ನಾ ಮಾಡಿದ್ದೇವೆ, 3,650 ಕೋಟಿ ಜಗದೀಶ್ ಕೊಟ್ಟಿದ್ದಾರೆ, ಅದಕ್ಕೆ ಅವ್ರನ್ನ ಅಭಿನಂದನೆ ಸಲ್ಲಿಸ್ತಾರೆ. ನಾನು ನಿಮ್ಮನ್ನು ಒಂದೇ ಮಾತು ಕೇಳಕ್ಕೆ ಇಚ್ಛೆ ಪಡ್ತೇನೆ, ನೀವು ಯಾರನ್ನಾದ್ರೂ ಸಾರ್ವಜನಿಕರು ಇಂಟರ್ವ್ಯೂ ಮಾಡಿ, ಯಡಿಯೂರಪ್ಪನವರು ಪ್ರತಿಪಕ್ಷ ನಾಯಕರಂತೆ ಹೋರಾಟ ಮಾಡಿ ಈ ಸವಲತ್ತನ್ನು ಕೊಡಿಸೋದು ಅಪರಾಧ ಅಂತ ಹೇಳಿದಾಗ ಕ್ಷಮೆ ಕೇಳಕ್ಕೆ ಸಿದ್ಧ ಇದ್ದೇನೆ. ಅಲ್ಲ, ಖಂಡಿತ, ನಾವೀಗ ಅದೇ ರೀತಿ ಏನೋ ಅಂದರೆ ದೂರವಾಣಿ ಮುಖಾಂತರ ನಿಮ್ಮ ಹತ್ರ ಮಾತಾಡ್ತೀವಿ. ಅಲ್ಲ, ತಾವು ಎಂಥ ಸ್ಥಿತಿ ತಮ್ಮದು ಅಂದರೆ ನನಗೆ ಆಶ್ಚರ್ಯ ಆಗ್ತಾ ಇತ್ತು. ಅವ್ನು ಮಾತು ಹೇಳಿದ್ರಿ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಹೊರವ ಪಡೆಯುವುದಕ್ಕೆ ಕಾಣಿರುವಂಥ ಎಂಥ ಸ್ಥಿತಿ ನೋಡಿ, ಈಗ ಕಣ್ಣೀರ ಮೇಲೆ ಕಣ್ಣೀರು ಹಾಕಿ ಮತ್ತೆ ಸ್ಥಾನ ಪಡೆಯುವುದಕ್ಕೆ ಕಾಣಿರುವಂತಂದರೆ ಕಾಣಕ್ಕಾಗ್ತಿಲ್ಲ ತಮಗೆ. ಇಲ್ಲ, ನಂಗೆ ಸಂತೋಷ ಇದೆ. ನಾನು ಮುಖ್ಯಮಂತ್ರಿ ಅಲ್ಲದೇ ಇದ್ದರೂ ಸಹ ಮುಖ್ಯಮಂತ್ರಿ ಆಗಿದ್ದರೆ ಏನೇನು ಮಾಡಿಸ್ಬೋದಾಗಿತ್ತೋ ಆ ಕೆಲಸವನ್ನು ಮಾಡೋದಕ್ಕೆ ಜಗದೀಶ್ ಶೆಟ್ಟರು ಮುಂದೆ ಬಂದಿದ್ದಾರೆ. ಅದಕ್ಕಾಗಿಯೇ ಅವ್ರು ಇನ್ನು ಬರುವಂಥ 9 ತಿಂಗಳು ಪೂರ್ಣಾವಧಿ ಪೂರ್ಣ ಮಾಡಬೇಕು, ಅವರು ಈ 5 ವರ್ಷ ನಾವು ಪೂರ್ಣ ಮಾಡಬೇಕು, ಅದಕ್ಕೆ ಸಂಪೂರ್ಣ ಸಹಕಾರವನ್ನು, ಈ ರೀತಿ ಜನಪರ ಚಿಂತನೆ ಮಾಡುವಂಥ ಜಗದೀಶ್ ಶೆಟ್ಟರಿಗೆ ಬೆಂಬಲವನ್ನು ಕೊಡೋಕೆ ನಾನು ಸಿದ್ಧ ಇದ್ದೇನೆ. ಇದು ನಮ್ಮ ಕರ್ತವ್ಯನೂ ಹೌದು, ಇದು ಕಣ್ಣೀರು ಹಾಕೋದಿಲ್ಲ, ನನ್ನ ಆನಂದ ಬಸವಂತ. ನನಗೆ ಅವತ್ತು ರೈತರ ಸಾಲ ಮನ್ನಾ ಘೋಷಣೆ ಮಾಡಿದಾಗ ನನಗೆ ಸಂತೋಷ ಆಯಿತು. ಇವತ್ತು ನಾನು ನಿಮ್ಮನ್ನು ಕೇಳ್ತೇನೆ, ಆಡಳಿತ ಪಕ್ಷದ ಕಾಂಗ್ರೆಸ್ BJP ಇರ್ಬೋದು, JDS ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ನಮ್ಮ ಶಾಸಕರು ನಮ್ಮ ಕ್ಷೇತ್ರಕ್ಕೆ ಹೋಗುವಂಥ ಸ್ಥಿತಿಯಲ್ಲಿ ನಾವು ಇರಲಿಲ್ಲ. ಅವತ್ತು ಕೆರೆ ಕಟ್ಟೆಗಳು ನೀರಿರಲಿಲ್ಲ, ಮಳೆ ಸೂಚನೆಯೇ ಇಲ್ಲ, ಕುಡಿಯೋ ನೀರಿನ ಹಾಹಾಕಾರ, ವಿದ್ಯುತ್ ನಿಂತೋಗುತ್ತೆ ಅನ್ನೋ ಸ್ಥಿತಿ. ಆ ಸಮಯದಲ್ಲಿ ನಾನು ಈ ಡಿಮ್ಯಾಂಡ್ ಇಟ್ಟಿದ್ದು, ಈಗ ಮಳೆ ಬಿದ್ದಿದೆ, ಬಿತ್ತನೆ ಮಾಡ್ತಾ ಇದ್ದಾನೆ, ಆ 25,000 ಬೋನಸ್ ಅದೇ ಅವ್ನು ದುಡ್ಡು ಸಿಕ್ಕಿದೆ, ಒಳ್ಳೆ ಬೆಳೆಯನ್ನು ಬೆಳಿತಾನೆ, ಯಡಿಯೂರಪ್ಪನಿಗೆ BJP ಸರ್ಕಾರಕ್ಕೆ ಒಳ್ಳೆಯದಾಗಲಿ ಅಂತ ದೇವ್ರ ಮನೇಲಿ ಆ ತಾಯಿ ಹೂ ಹಾಕ್ತಾಳೆ, ದೇವ್ರನ್ನ ಬೇಡ್ಕೊತಾಳೆ. ಇದಕ್ಕಿಂತ ಏನು ಬೇಕು ಸ್ವಾಮಿ? ತೃಪ್ತಿ, ಸಮಾಧಾನ, ಇದಕ್ಕಿಂತ ಸಮಾಧಾನ ಏನು ಬೇಕು? ಆದ್ದರಿಂದ ಯಾರಾದರೂ ಮನಸ್ಸಿನಲ್ಲಿ ಸಿದ್ದರಾಮಯ್ಯನವ್ರು ಹೇಳಿದ್ರಲ್ಲಿ ಯಡಿಯೂರಪ್ಪನವ್ರೆ ನಾವು ಹೇಳಿದ್ರು ಕೇಳಲ್ಲ, ನೀವಾದರೂ ಹೇಳಿ ಆಗುತ್ತೆ ಅಂತ ಅವರು ಮತ್ತೆ ಅವರು ತಮಾಷೆ ಮಾಡೋಕ್ಕೆ ಶುರು ಮಾಡಿದರು. ನಾನು ಸಿದ್ದರಾಮಯ್ಯನವ್ರಿಗೆ ಹೇಳಿದೆ, ನೋಡಿ ಯಾರೇ ಹೇಳಿ ಯಾವ ರೀತಿ ಹೇಳ್ತಾರೆ ಅನ್ನೋದು ಭಾಳ ಮುಖ್ಯ. ನಿಮ್ಮ ಕಳಕಳಿ ಮುಖ್ಯ, ನಿಮಗೆ ಮಾಡಬೇಕು ಅಂತ ಇಷ್ಟ ಇರಲಿಲ್ಲ ಸಿದ್ದರಾಮಯ್ಯನವರೇ, ಯಾಕೆಂದರೆ ನೀವು ಚುನಾವಣೆ ಮುಂದೆ ಕಣ್ಮುಂದೆ ಇಟ್ಕೊಂಡಿರುವಂಥವ್ರು. ನಾವು ಚುನಾವಣೆ ಕಣ್ಮುಂದೆ ಇಟ್ಕೊಂಡಿರೋಲ್ಲ, ಈ ಸಂಕಷ್ಟದಲ್ಲಿ ಜನ ಪಾರಾಗಬೇಕು ಅಂತ. ನಾನು ನಿಮ್ಗೆ ಇನ್ನೊಂದು ಉದಾಹರಣೆ ಕೊಡ್ತಾರೆ, ಸುತ್ತೂರಿನಲ್ಲಿ ನಮ್ಮೆಲ್ಲ ಮಂತ್ರಿಗಳ ಸಭೆ ನಡೀತಾ ಇತ್ತು. ಈಗ 2-3 ವರ್ಷದಿಂದ ಭೀಕರವಾದಂಥ ಜಲ ತುಂಬಿಕೊಂಡು ಊರೂರೇ ಮುಳುಗೋಯಿತು, ನೆರೆ ಹಾವಳಿ, ಕಾರ್ಯಕ್ರಮ ರದ್ದು ಮಾಡ್ದೋ, ಆ ಏರಿಯಾಗಳಿಗೋದೋ, ಒಬ್ಬ ಮುಖ್ಯಮಂತ್ರಿಯಾಗಿ ಮಂತ್ರಿಗಳಾಗಿ ತಕ್ಕಿಟ ಧಾವಿಸೋದೋ ಮಾಡಿದ್ದೇನು ಸ್ವಾಮಿ? ಈ ದೇಶದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಸುಮಾರು 250 ಗ್ರಾಮಗಳನ್ನು ಸ್ಥಳಾಂತರ ಮಾಡಿ 1,000 ಎಕರೆ ಭೂಮಿಯನ್ನು ರೈತರಿಂದ ಕೊಂಡುಕೊಂಡು
ನೂರೈವತ್ತು 200 ಮನೆಗಳನ್ನು ಒಂದು ಕಾಲು 1.5 ಲಕ್ಷ ಖರ್ಚು ಮಾಡಿ, ಮಠಾಧಿಪತಿಗಳಿಂದ ದುಡ್ಡು ಸಂಗ್ರಹ ಮಾಡಿ, ಸಾರ್ವಜನಿಕರಿಂದ ಕೈಗಾರಿಕೆಗಳು ಹಣವನ್ನು ಸಂಗ್ರಹ ಮಾಡಿ, ನವನಗರ ನಿರ್ಮಾಣ ಮಾಡಿದ್ದೇವೆ, ಶೌಚಾಲಯ ಕೊಟ್ಟಿದ್ದೇವೆ, ವಿದ್ಯುತ್ ದೀಪ ಕೊಟ್ಟಿದ್ದೇವೆ, ರಸ್ತೆಗಳು ಮಾಡಿದ್ದೇವೆ, ಡ್ರೈನೇಜ್ ಮಾಡಿದ್ದೇವೆ. ಇದನ್ನು ಹಿಂದಿನ ಕಾಂಗ್ರೆಸ್ನವ್ರು ಮಾಡಿದ್ದಿದ್ರೆ, ಹಿಂದಿನ ಅಧಿಕಾರದಲ್ಲಿದ್ದವ್ರು ಮಾಡಿದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ಏನು ಬರ್ತಾ ಇತ್ತು? ಇದನ್ನು ಹೋರಾಟ ಮಾಡಿದರೆ ಭಾಗ್ಯಲಕ್ಷ್ಮಿ ಯೋಜನೆ 800 ಕೋಟಿ ಬಿಡುಗಡೆ ಮಾಡಬೇಕಾಗಿತ್ತು. ನಾನು ಮಾತಾಡಬೇಕು ಪ್ರಸ್ತಾಪ ಮಾಡಿದ್ದೆ ಮೊನ್ನೆ. ಸಂಬಂಧಪಟ್ಟ ಮಂತ್ರಿ ಉತ್ತರ ಕೊಡಬೇಕಾದ್ರೆ ನಾನು ಬಾಯಿ ತಪ್ಪಿ ಅವರು ನೋವು ಮಾಡಿರ್ಬೋದು, ಅಲ್ಲಿ ಕ್ಷಮೆ ಕೇಳಿದ್ದೇನೆ. ಆದರೆ ನಾನು ಬಿಡೋನಲ್ಲ, ಅಗತ್ಯ ಬಂದಿದ್ದು ನಾನು ರಸ್ತೆಯಲ್ಲಿ ಕುಂತ್ಕೊತಾ ಇದ್ದೆ, ಇದಾಗಬೇಕು, ಇದು ಜಾರಿಗೆ ಬರಬೇಕು ಅಂತ. ನಾನು ಆಡಳಿತ ಪಕ್ಷ ಇರ್ಬೋದು, ಆದರೆ ನಾನು ಮೊದಲು ನನ್ನ ರಾಜ್ಯದ ಜನತೆ ಈತ ಮೊದಲು, ಆಮೇಲೆ ಪಕ್ಷ. ಇದನ್ನು ನಾನು ಹೇಳಿದ್ದೇನೆ, ಈಗಲೂ ಹೇಳ್ತಾ ಇದ್ದೇನೆ. ಓಕೆ, ನೆಕ್ಸ್ಟು ಯಡಿಯೂರಪ್ಪ ಜೊತೆ ಚರ್ಚೆ ಮುಂದುವರಿಯುತ್ತೆ. ಅದರ ಮೊದಲು ಮತ್ತೊಮ್ಮೆ ಪುಟ್ಟ ವಿರಾಮ.